ಕನ್ನಡ ಚಲನಚಿತ್ರಕ್ಕ ಫಸ್ಟ್ ಸುಮ್ಮನೆ ಚಾಟ್ ಮಾಡ್ದಾಗ ಅನಿಸ್ತಾ ಇತ್ತು ಏನಿದು ವಾಟ್ ಮಾಡ್ಬೇಕಾ ಬಂತು ಹೇಳ್ತೇನೆ. ಸರಿ, ಆಕ್ಚುಲಿ ಸುದೀಪ್ ಸ್ಟಾರ್ಟ್ ಮಾಡ್ದಾಗ ಏನೋ ಒಂದು ಒಂದು ಇರುತ್ತೆ, ವಿಶೇಷತೆ ಇರುತ್ತೆ. ಸರ್ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಸುದೀಪ್ ಹೇಳ್ತಾರೆ ಓಕೆ ಸುದೀಪ್ ಆಡೋಣ. ಸೊ ಅವಾಗ ಎಲ್ಲರೂ ಆಲ್ಮೋಸ್ಟ್ ಬಂದಾಗ ಫಸ್ಟ್ ಒಂದು ಫಂಕ್ಷನ್ಲಿ ಒಂದು ಟೀಮ್ದೆಲ್ಲ ಸೆಲೆಕ್ಷನ್ ನಡೀತಾ ಇತ್ತು. ಅದು ನೋಡಿದಾಗ ಒಂದು ಅದೇ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಕೋಡ್ ಬರಬೇಕು, ಎಲ್ರಿಗೆ ಎಲ್ಲರೂ ಸರಿ ಸಮಾನವಾಗಿರ್ಬೇಕು, ಒಂದೇ ಥರ ಇರಬೇಕು ಅಂದರೆ ಫ್ರಮ್ ಟೆಕ್ನಿಷಿಯನ್ ಹಿಡಿದು ಆರ್ಟಿಸ್ಟ್ ವರ್ಗು, ಆಮೇಲೆ ಪ್ರೊಡ್ಯೂಸರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಯಾರೇ ಆಡಿದ್ರು ಸರಿ ಒಂದು ಯೂನಿಫಾರ್ಮ್ ಇರಬೇಕು ಅನ್ನೋದು ಒಂದು ವಿಶಿಸ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲಿ ನೋಡಿದಾಗ ಸ್ವಲ್ಪ ಅಟ್ರ್ಯಾಕ್ಟ್ ಜಾಸ್ತಿ ಆಯಿತು ಆ್ಯಂಡ್ ತುಂಬ ಖುಷಿ ಆಯಿತು. ಅಂದರೆ ಎಲ್ಲರೂ ಬಂದು ಒಂದೇ ಪ್ಲಾಟ್ಫಾರ್ಮ್ ನೋಡಿದಾಗ ಎಲ್ಲರೂ, ಜೊತೆಗೆ ಅಲ್ಲಿ ಬೇರೆ ನಾನು ದೊಡ್ಡವನು ನಾ ಇವ್ರು ಚಿಕ್ಕವ್ರು ಅಂತ ಅಲ್ಲ, ಯಾರು ಆಡ್ತಾರೋ ಅವ್ರಿಗೆ ಹಿಂಗೆ ಅಷ್ಟೇ. ಸೊ ಗೇಮ್ ಜೊತೆಲಿ ಒಂದು ಎಂಟರ್ಟೈನ್ಮೆಂಟ್ ಇತ್ತು, ಒಂದು ಮಜಾ ಇತ್ತು. ಸೊ ಅವಾಗ ಅನ್ಕೊಂಡೆ ಓಕೆ ಗುಡ್. ಅದಾದ್ಮೇಲೆ ಏನಪ್ಪ 3 months ಇನ್ನೊಂದು ಸತಿ ಒಂದಿದು ಫಸ್ಟ್ ಒಂದು ಚಿಕ್ಕ ಪ್ರಯತ್ನ ಪಟ್ಟರು, ಆಮೇಲೆ ಇನ್ನೊಂದು ದೊಡ್ಡ ಪ್ರಯತ್ನ ಪಡ್ತಾರೆ. ಅದ್ರಲ್ಲಿ ಏನೇ ಮಾಡಿದ್ರು ಒಂದು ಸುದೀಪ್ ಸ್ಟೈಲ ಮಾಡಿದ್ರೆ, ಅದೇ ಐ ಕ್ಯಾನ್ ಸೇ ಸಿ ಎಂ ಅಂದರೆ ಸಿ ಎಂ ಅಂದರೆ ಕ್ರಿಕೆಟ್ ಮಾಂತ್ರಿಕ ಅಂತಾರೆ. ಐ ಥಿಂಕ್ ಸುದೀಪ್ ಅಂತ ಕ್ರಿಕೆಟ್ ಮಾಂತ್ರಿಕ, ಐ ಥಿಂಕ್ ಇಸ್ ಕ್ರಿಯೇಟೆಡ್ ದಟ್. ಅದು ಭಾಳ ನಿಜವಾಗ್ಲು ಈ ಥರ ಇದ್ದಾಗ ಇದೆಲ್ಲ ಹೆಂಗೆ ಸಾಧ್ಯ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಇರುತ್ತೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಆಡಬೇಕು, ಜೊತೆಲಿ ಒಂದು ಸ್ಟಾರ್ ಪ್ಲೇಯರ್ ಜೊತೆಲಿ ಆಡಬೇಕು. ನಮಗೆ ನನಗೆ ತುಂಬ ಇಷ್ಟ ಜಿಯರ್ವೇಶನ್ ಅಂತ ಇಷ್ಟ ಕಂಡ್ರೆ, ಇಷ್ಟ ಟೈಮ್ ಲಾರ್ಡ್ ಅಂದರೆ ಇಷ್ಟ, ಗ್ರಿಸ್ಟ್ ಅಂದರೆ ಇಷ್ಟ, ಆ ಥರ ಸಾಕಷ್ಟು ಸೇವ್ ಆಗಿ ಎಷ್ಟೋ ಜನ ಇದ್ದಾರೆ. ಸೊ ಇಲ್ಲಿ ಅವ್ರು ನಮ್ಮ ಜೊತೆ ಆಡ್ತಾರೆ, ನಾನು ಒಂದು ಚಿಕ್ಕ ಮಕ್ಕಳು ಅಂತ ನಾನು ಅವ್ರ ಜೊತೆ ಫೋಟೋ ತೆಗೆಸ್ಕೊಂತೀವಿ ಒಂದು ಸೆಲ್ಫಿ ಥರ ಅಂತ. ಯಾಕೆ ನನಗೂ ಅಷ್ಟೇ ಖುಷಿ ಆಯಿತು, ಯಾಕಂದ್ರೆ ಅಲ್ಲಿ ನಾನು ಸ್ಟಾರ್ ಅಂತ ಫೀಲ್ ಮಾಡಿಲ್ಲ, ನಾನೊಬ್ಬ ಅಭಿಮಾನಿಯಾಗಿ ಹೋಗಿದ್ದೆ. ಸೊ ಭಾಳ ಖುಷಿ ಆಯಿತು ಆ್ಯಂಡ್ ಒಂದು ಗ್ರೇಟ್ ಅಚೀವ್ಮೆಂಟ್. ಯಾವ ರೀತಿ ಮಾಡ್ಬೋದು ಅಂದರೆ ಸುದೀಪ್ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಕಾಯಿಲ್ಲ, ಬಟ್ ಅದಾಗೆ ಹುಡ್ಕೊಂಡು ಬಂದದ್ದು ಒಳ್ಳೆತನ ಇದ್ರೆ ಅದಾಗೆ ಹುಡ್ಕೊಂಡು ಬರುತ್ತೆ ಸುದೀಪ್. ಆ್ಯಕ್ಚುಲಿ ಐ ಥಿಂಕ್ ಐ ನಾಟ್ ಎವ್ರಿಥಿಂಗ್ ವಾಟ್ ವಾಸ್ ಡಿಫಿಕಲ್ಟ್ ಯು ಗೋಯಿಂಗ್ ಆನ್, ಬಟ್ ಸ್ಟಿಲ್ ಒಳ್ಳೆತನ ಇದ್ರೆ ಒಳ್ಳೆಯವ್ರು ಯಾವತ್ತೂ ಒಳ್ಳೇದು ಮಾಡ್ತಾರೆ ದೇವರು. ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಎಲ್ಲ ಮುಂದೆ ಕೂತಿದ್ದಾರೆ ನಿಮ್ಮ ಹತ್ರ. ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ಟೋಲ್ಡ್ ಎನಿಥಿಂಗ್ ಫ್ರಮ್ ಮೈ ಸೈಡ್ ಐ ಆಮ್ ರೆಡಿ ಟು ಡೂ ಅಂತ ಹೇಳಿ ಶ್ರೀಕಾಂತ್ ಹೇಳ್ಕೊಡ್ತೀನಿ. ಶ್ರೀಕಾಂತ್ ಹೇಳಿ ಸುದೀಪ್ ಅವ್ರಿಗೆ ಐ ಆಮ್ ದೇರ್ ಎನಿಥಿಂಗ್ ವಾಟ್ ಎವರ್ ಇಟ್ ಇಸ್ ಐ ವಿಲ್ ಬಿ ದೇರ್ ಅಂತ. ಯಾಕಂದ್ರೆ ಒಂದ್ಸರಿ ಸ್ಟಾರ್ಟ್ ಮಾಡಿದಾಗ ಯಾಕಂದ್ರೆ ನಮ್ಮ ಬ್ರದರ್ ಥರ ನನಗೆ ಸುದೀಪ್. ಸೊ ವೆನ್ ಹೀ ಈಸ್ ಡೂಯಿಂಗ್ ಸಮಥಿಂಗ್ ಐ ವಿಲ್ ಬಿ ಬಿಹೈಂಡ್ ಇಟ್, ಐ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಇಟ್. ಅದು ಏನೇ ಆಗಲಿ ಸಪೋರ್ಟ್ ಮಾಡ್ತೀನಿ, ಯಾಕಂದ್ರೆ 100% ಸಪೋರ್ಟ್ ಇರಬೇಕು. ಇವಾಗ ಏನಂತ ಇಂಡಸ್ಟ್ರಿ ಇದ್ದಾಗ ಒಬ್ರಿಗೊಬ್ರು ಜಗಳ ಆಡ್ಕೊತಿರ್ತೀವಿ, ಇಲ್ಲ ನಾವು ಹಂಗಲ್ಲ, ಯಾರು ಏನ್ ಬೇಕಾ ಅನ್ಕೋಬಹುದು, ನಾವು ಯಾವಾಗ ಜೊತೆ ಇರ್ತೀವಿ. ಇದ್ರಲ್ಲಿ ಯಾರು ಲೀಡ್ ಮಾಡ್ತಾರೆ ಅಂತ ಕೇಳಿದ್ರು ಎಷ್ಟು ಚೆನ್ನಾಗಿದೆ ಸುದೀಪ್, ಇದ್ರಲ್ಲಿ ನಾನು ಮಾಡಿದೆ ನೀನು ಮಾಡಿದೆ ಅಂತಲ್ಲ, ಎಲ್ಲಿ ಶುರುವಾದ್ರೂ ನಾವೆಲ್ಲರೂ ಒಟ್ಟಿಗೆ ಇದೀವಿ ಅಂತ ಒಂದು ಮಾತು ಹೇಳಿದ್ರು. ದಟ್ ವಾಸ್ ರಿಯಲಿ ಗುಡ್. ಇಲ್ಲ ಓಮೇಶ್ ಡಾಮ್ ಕೊಡ್ಬಾರ್ದು, ನೋಡೋಣ ಟ್ರೈ ಮಾಡೋಣ ವಸತಿ, ಒಂದು 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 ಧೈರ್ಯ. ಐ ಥಿಂಕ್ ತುಂಬ ಸೀರಿಯಸ್ ಆಗಿ ಆಡ್ತೀವಿ, ಅದು ತೋರ್ತೀವಿ ಗ್ರೌಂಡ್ಲಿ 100% ಆಗಿ. ಅಂಡ್ ಇಟ್ ವಿಲ್ ಬಿ ಎ ಸ್ಪೋರ್ಟಿವ್ ಗೇಮ್, ತುಂಬ ಸ್ಪೋರ್ಟಿವ್ ಆಗಿ ಆಡ್ತೀವಿ. ಯಾರು ಸೋತವ ಗೆಲ್ತಾರೆ ಅದಕ್ಕೆ ಆಡೋಣ, ಸೀರಿಯಸ್ ಆಗಿ ಆಡ್ತೀವಿ. ಅಂಡ್ ಜನಗಳು ಬಂದವ್ರಿಗೆ ಮೋಸ ಆಗಬಾರ್ದು, ದೇ ಶುಡ್ ಗೆಟ್ ಎಂಟರ್ಟೈನ್ ವಿತ್ ದ ಪರ್ಫೆಕ್ಟ್ ಗೇಮ್. ಎಲ್ಲರೂ ಹೆಂಗೆ ಆಡ್ತಾರೆ ಆ ಸೀರಿಯಸ್ ಆಗಿ ಒಂದು ಹೆಂಗೆ T20 ಗೆಂತಾರೆ ಅಂತ, ಅದರ ಆ ಥರ ಒಂದು 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 ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋಕ್ಕೆ 100% ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಪ್ಲೇಯರ್ಸ್ಗಳು ನಾವು ಟ್ರೈ ಮಾಡ್ತೀವಿ 100% ಆಗಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ವ್ಯವಸ್ಥೆಗಳು, ಎಲ್ಲ ವ್ಯವಸ್ಥೆಗಳು ಭಾಳ ಅಂದರೆ ಪರ್ಫೆಕ್ಟ್ ಹೇಳ್ತಾವಲ್ಲ ಸುದೀಪ್ ಹಿಂಗೆ ಬರುತ್ತೆ ನಾ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ, ಖುಷಿಯಾಗಿ ಎಷ್ಟು ಅಂದರೆ ಎಷ್ಟು ಆಸೆ ಇದೆ ನೋಡಿ, ಆಸೆ ಎಲ್ಲ ಕಮ್ಮಿ ಆಗಲ್ಲ, ಆಸೆ ಅವಾಗ ಆಸೆ ಜಾಸ್ತಿ ಆಗ್ತಾ. ಒನ್ ಮೋರ್ ಥಿಂಗ್, ಆ ಕೊಡಗು ಜಾಯಿನ್ ಮಾಡೋದಿದೆಲ್ಲ ಅದು ರಿಯಲಿ ಗ್ರೇಟ್. ಯಾಕೆ ಯಾರು ನಾವು ಏನು ಮಾಡೋಕ್ಕಾಗಲ್ಲ, ಪ್ರಪಂಚದಲ್ಲಿ ಆಗ್ತಾ ಪ್ರವಾಹ ಆಗುತ್ತೆ, ಒಂದ್ಸರಿ ಸುನಾಮಿ ಆಯಿತು, ಎಲ್ಲ ಒಂದು ಕಡೆ ಹೊತ್ಕಬೇಕಾಗುತ್ತೆ, ಎಲ್ಲ ಆಗುತ್ತೆ, ಅದೇನು ಮಾಡೋಕ್ಕಲ್ಲ, ಪ್ರಕೃತಿಯ ಒಂದು ಇದು ಹಾಗೆ ಆಗುತ್ತೆ. ಬಟ್ ಫೇಸ್ ಮಾಡಬೇಕು, ಬಟ್ ಇನ್ನೊಬ್ರಿಗೆ ಕಷ್ಟ ಆದಾಗ ನಾವು ನೆರವಾಗಿರ್ಬೇಕು ಜೊತೆ. ಅದು ಯಾವತ್ತೂ ನಮ್ಮ ಇಂಡಸ್ಟ್ರಿ ದೊಡ್ಡವನ್ನ ಹೇಳಿದಾಗ ಯಾವತ್ತೂ ನಮ್ಮ ಇಂಡಸ್ಟ್ರಿ ಯಾವತ್ತೂ ಇರ್ತೀವಿ ನಾವು, ಯಾವುದೇ ಪ್ರಾಬ್ಲಮ್ ಆಗಲಿ ಇದ್ದೇ ಇರ್ತೀವಿ. ಸೊ ಈ ಮ್ಯಾಚ್ ನಾವು ಇದು ಮಾಡಿದ್ದೀವಿ ಆಡಿದಾಗ ಕೆಲವರು ಅನ್ಕೋಬಹುದು ಏನಪ್ಪ ಈ ಟೈಮ್ ಆಡ್ಬೇಕಂತ, ಇಲ್ಲ, ಶೋ ಶುಡ್ ಗೋ ಆನ್ ಆಲ್ವೇಸ್, ವಾಟ್ ಆರ್ ಇಟ್ ಶೋ ಶುಡ್ ಗೋ ಆನ್. ಆ ಶೋವಿಂದ ಏನೆಲ್ಲ ಒಂದು 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 ಹೆಲ್ಪ್ ಆಗ್ಬೋದು ಅದನ್ನ ನಾವು ಆ್ಯಡ್ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ ಅದಕ್ಕೊಂದು ಅರ್ಥ ಸಿಗುತ್ತೆ, ಅದಕ್ಕೊಂದು ರೀಸನ್ ಸಿಗುತ್ತೆ, ಅದಕ್ಕೊಂದು ಆನ್ಸರ್ ಸಿಗುತ್ತೆ. ದಟ್ಸ್ ವಾಟ್ ವಿ ಆರ್ ಕೆ ಸಿ ಸಿ ಅಂದರೆ ಐ ಥಿಂಕ್ ವಿ ವಿಲ್ ಬಿ ಆಲ್ ದೇ ಆನ್ 8th-9th ಚಿನ್ನಸ್ವಾಮಿ ಸ್ಟೇಡಿಯಂಲಿ. ಆ್ಯಂಡ್ ಇನ್ನೂ ಒಂದು ಗುಡ್ ಗುಡ್ ನ್ಯೂಸ್ ಏನಂದರೆ 5th ಬರ್ತಿರೋದು ಅವರು ಇನ್ನೂ ಖುಷಿಯಾದ ವಿಷಯ, ಯಾಕಂದ್ರೆ ಎಲ್ಲರೂ ಪ್ರಾಪ್ಟ್ ಆಗಿರ್ತಾರೆ ಗ್ರೌಂಡ್ನಲ್ಲಿ. ಈವನ್ ಐ ಬಿ ಮಾಡೋ ನಮ್ದೇ ಅದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಆಲ್ ದಿ ಬೆಸ್ಟ್, ವಿ ಆರ್ ದೇ ಫಾರ್ ಯು, ವಾಟ್ ಎವರ್ ಇಟ್ ಇಸ್ ವಿ ಆರ್ ದೇ ಫಾರ್ ಯು.